ವಿಪಕ್ಷ ನಾಯಕನ ಆಯ್ಕೆಗೆ ಕಾಂಗ್ರೆಸ್ನಲ್ಲಿ ಕಸರತ್ತು ಶುರುವಾಗಿದೆ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ಆರಂಭ ಆಗುತ್ತೆ. ಸಂಜೆ 5:30 ಈ ಕಾರ್ಯಕ್ರಮ ನಿಗದಿಯಾಗಿದೆ. ಈ ಒಂದು ಸಭೆಯಲ್ಲಿ ವಿಪಕ್ಷ ನಾಯಕ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ಇದೆ. ಸಂಜೆ 5:30 ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಈ ಸಭೆ ಆಯೋಜನೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ. ಸಂಸದೀಯ ಮಂಡಳಿ ಸಭೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆಯಾಗುತ್ತೆ. ಶೈಲಜಾ ಕುಮಾರಿ, ಗೌರವ್ ಗೊಗೋಯ್ ಹಾಗೂ ಶಶಿ ತರೂರ್ ರೇಸ್ನಲ್ಲಿ ಇದ್ದಾರೆ. ಇವ್ರ ಜೊತೆ ಮನೀಶ್ ತಿವಾರಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ನಾಲ್ವರಲ್ಲಿ ಯಾರಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಗತ್ತೆ ಅನ್ನೋದೇ ಸದ್ಯ ಕುತೂಹಲ. ಇನ್ನು ಶೈಲಜಾ ಕುಮಾರಿ ರೇಸ್ನಲ್ಲಿ ಇದ್ದಾರೆ, ಗೌರವ್ ಗೊಗೋಯ್ ರೇಸ್ನಲ್ಲಿ ಇದ್ದಾರೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕನ ಸ್ಥಾನಕ್ಕೆ, ಶಶಿ ತರೂರ್ ಅವರು ಕೂಡ ರೇಸ್ಗೆ ಬಂದಿದ್ದಾರೆ, ಈಗ ಮನೀಶ್ ತಿವಾರಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಇವತ್ತು ಸಂಜೆ ನಡೆಯೋ ಅಂತ ಕಾಂಗ್ರೆಸ್ನ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಲೋಕಸಭೆಯ ವಿಪಕ್ಷ ನಾಯಕನ ಸ್ಥಾನ ಯಾರಿಗೆ, ಯಾರು ಆಗಬೇಕು ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಅನ್ನೋದ್ರ ಬಗ್ಗೆ ಚರ್ಚೆ ಆಗೋ ಅಂತದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.